ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಕುಚ್ಚಿದ ಕಡುಬು ಮತ್ತು ಕರಿಗಡುಬು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ರಿಕ್ವೆಸ್ಟೆಡ್ ವಿಡಿಯೋ. ಡಿಂಪಿ ಅನ್ನೋರು ಕರಿಗಡುಬು, ಹಾಗೆ ಉಜ್ವಲ್ ಪಾಟೀಲ್ ಅನ್ನೋರು ಕುಚ್ಚಿದ ಕಡುಬು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡಿ ಅಂತ ಕಾಮೆಂಟ್ನಲ್ಲಿ ಕೇಳಿದ್ರು. ಕರಿಗಡುಬು ಮಾಡಲು ಬೇಕಾದಂತಹ ಪದಾರ್ಥಗಳು, ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಒಟ್ಟು 1 ಕಪ್ನಷ್ಟು ಬೇಳೆ ತಗೊಳ್ಬೇಕಾಗತ್ತೆ. ಆ ನಂತರ ಇಲ್ಲಿ ನಾನು 1 ಕಪ್ನಷ್ಟು ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ತಗೊಳ್ತೀನಿ. ಇಲ್ಲಿ 2 ಅಚ್ಚಿನಷ್ಟು ತಗೊಂಡಿದ್ದೀನಿ. ಅದನ್ನ ಪುಡಿ ಮಾಡ್ಕೊಂಡ್ಮೇಲೆ ಅಳತೆ ಮಾಡಿ 1 ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಕಣಕ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಉಪ್ಪು, ಆ ನಂತರ ಹಾಲು ಕಲಸೋದಕ್ಕೆ ಹಾಲು ತಗೊಂಡಿದ್ದೀನಿ, ಕರಿಯೋದಕ್ಕೆ ಎಣ್ಣೆ. ಆ ನಂತರ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಕಲಸ್ಕೊಳ್ತೀನಿ. ಈಗ ಮೊದಲಿಗೆ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ. ಈ ಕಡಲೆಬೇಳೆ ಮತ್ತು ತೊಗರಿ ಬೇಳೆಯನ್ನ ನಾನು ಒಂದರಲ್ಲೇ ಹಾಕಿದ್ದೀನಿ. ಇದು 1 ಕಪ್ನಷ್ಟು ಅಳತೆ ಇಲ್ಲಿದೆ. ಈಗ ನಾನು ಇಲ್ಲಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇದನ್ನ 1-2 ಸಾರಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಕ್ಲೀನ್ ಆಗಿ ತೊಳೆದ್ರೆ ಕಟ್ಟಿನ ಕಲರ್, ಸಾರಿ ನಾವು ಬೇಳೆ ಕಟ್ಟೆ ಏನಿರುತ್ತೆ ಅದರ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಚೆನ್ನಾಗಿ ತೊಳೆದಿಟ್ಕೊಂಡಿದ್ರು. 4 ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈಗ ಇದನ್ನ ಬೇಯೋದಕ್ಕಿಡೋಣ. ಕುಕ್ಕರ್ ನಲ್ಲಿ ಕೂಡ ನಾವು ಈ ಬೇಳೆನ ಬೇಯಿಸೋದಕ್ಕೆ ಇಟ್ಕೊಳ್ಬಹುದು. ಆದ್ರೆ ನಾವೇನು ಬೇಳೆ ಕಟ್ಟು ಬಂದಿರತ್ತಲ್ಲ, ಅದು ಕಟ್ಟು ಚೆನ್ನಾಗಿ ಬರಲ್ಲ, ನೀರಾಗಿ ಬರುತ್ತೆ, ಸ್ವಲ್ಪ ಮಂದವಾಗಿ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಪ್ರತ್ಯೇಕವಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ತೊಗರಿ ಬೇಳೆಯನ್ನ. ಈಗ ನಾನು ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಒಂದು ಬೌಲ್ ನಲ್ಲಿ ಹಿಟ್ಟು ಕಲಸ್ಕೊಳ್ತಾ ಇದ್ದೀನಿ. 1 ಕಪ್ನಷ್ಟು ಹಿಟ್ಟು ಹಾಕೊಂಡಿದ್ದೀನಿ, ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅರ್ಧ ಚಪಾತಿ ಹಿಟ್ಟು, ಅರ್ಧ ಮೈದಾ ಹಿಟ್ಟು ಕೂಡ ಹಾಕೊಳ್ಬಹುದು, ಆದ್ರೆ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಮಾತ್ರ ತಗೊಂಡಿದ್ದೀನಿ. ಆ ನಂತರ ಇದಕ್ಕೆ 1-2 ಚಮಚದಷ್ಟು ಎಣ್ಣೆನ ಹಾಕೊಳ್ಬೇಕಾಗತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಈ ಕರಿಗಡುಬು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ. ನೋಡಿ, ಒಂದ್ ಲೋಟದಷ್ಟು ಹಾಲು ತಗೊಂಡಿದ್ದೀನಿ. ಹಾಲು ಹಾಕೊಳ್ತಾ ಗಟ್ಟಿಯಾಗಿ ಹಿಟ್ಟನ್ನ ಕಲಸ್ಕೊಳ್ಬೇಕು. ನಾನಿಲ್ಲಿ ಹಾಲು ಏತಕ್ಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಮೈದಾ ಹಿಟ್ಟನ್ನ ಬಳಸಿರ್ತೀವಿ, ಅದಕ್ಕೋಸ್ಕರ ನಾವು ಈಗ ತಿನ್ನೋವಾಗ ಒಂದ್ ಸ್ವಲ್ಪ ಜಿಗಿ ಅನ್ಸತ್ತೆ, ನಾರು ಬರುತ್ತೆ ತಿನ್ನೋವಾಗ, ಹಾಗಾಗ್ಬಾರ್ದು ಅಂತ ಹಾಲು ಹಾಕಿ ಕಲಸ್ತಾ ಇದ್ದೀನಿ. ಹಾಲು ಹಾಕಿದ್ರೆ ಚೆನ್ನಾಗ್ ಬರುತ್ತೆ, ಕ್ರಿಸ್ಪಿ ಆಗಿನೂ ಬರುತ್ತೆ, ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ನಾರ್ ನಾವು ತಿನ್ನೋವಾಗ ಸ್ವಲ್ಪ ನಾರ್ ಅಂತ ಅನ್ಸೋದಿಲ್ಲ, ಮೈದಾ ಹಿಟ್ಟನ್ನ ಬಳಸಿದ್ರು ಕೂಡ. ಅಥವಾ ನಾವು ಹಾಲು ಹಾಕೋದ್ರ ಬದಲಾಗಿ ಒಂದ್ ಅರ್ಧ ಮೈದಾ ಹಿಟ್ಟು, ಅರ್ಧ ಚಪಾತಿ ಹಿಟ್ಟನ್ನು ಕೂಡ ಹಾಕೊಳ್ಬಹುದು. ಅಥವಾ ನಾವು ಬರೀ ಚಪಾತಿ ಹಿಟ್ಟನ್ನೇ ಗಟ್ಟಿಯಾಗಿ ಕಲಸಿಬಿಟ್ಟು ಅದನ್ನು ಕೂಡ ಮಾಡ್ಕೋಬಹುದು. ನೋಡಿ, ಹಿಟ್ಟು ಇಷ್ಟು ಗಟ್ಟಿಯಾಗಿ ಕಲಸ್ಕೊಳ್ಬೇಕು. ನಾವು ಹಿಟ್ಟು ಗಟ್ಟಿಯಾಗಿ ಕಲಸದಷ್ಟು ಕರಿಗಡುಬು ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನ ಹಿಟ್ಟು ನೆನೆಯೋದಕ್ಕೆ ಬಿಟ್ಬಿಡೋಣ 1-2 ಗಂಟೆಗಳ ಕಾಲ. ಈಗ ನೋಡಿ, ಬೇಳೆ ಕೂಡ ಕುದಿತಾ ಇದೆ. ಇದು ಸ್ವಲ್ಪ ನಾವು ಪ್ರತ್ಯೇಕವಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತಗೊಳತ್ತೆ. ಈ ತರ ನೊರೆ ಬರ್ತಾ ಇದ್ರೆ ಅದನ್ನ ಒಂದ್ ಸ್ವಲ್ಪ ತೆಗೆದು ಬಿಡಬೇಕಾಗತ್ತೆ. ಈಗ ನೋಡಿ, ಬೇಳೆ ಚೆನ್ನಾಗ್ ಬಂದಿದೆ, ಕಟ್ಟು ಕೂಡ ಚೆನ್ನಾಗ್ ಬಂದಿದೆ ಕಲರು, ಆನಂತರ ಸ್ವಲ್ಪ ಮಂದವಾಗಿ ಗಟ್ಟಿಯಾಗಿ ಬಂದಿದೆ. ಈ ಪ್ರತ್ಯೇಕವಾಗಿ ನಾವು ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇದು ಸಾಧ್ಯ ಆಗತ್ತೆ ಈ ತರ ಕಲರ್ ಬರೋದಕ್ಕೆ. ಹಾಗೆ ಇದನ್ನ ನುಣ್ಣಗೆ ಬಸ್ತ್ ಇಟ್ಕೊಂಡಿರೋ ಕಟ್ಟನ್ನ ನಾವು ಸಾರು ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರ ವಿಡಿಯೋ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಈಗ ಇಷ್ಟು ಬೇಳೆ ಬೆಂದ್ರೆ ಸಾಕಾಗತ್ತೆ. ಈ ಬೇಳೆಯನ್ನ ನಾನು ನುಣ್ಣಗೆ ಬಸಿತಾ ಇದ್ದೀನಿ, ಬಸ್ತು ಒಂದ್ ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ. ಈಗ ಕಟ್ಟು ಕೂಡ ನಾನು ಬಸ್ತ್ ಇಟ್ಕೊಂಡಿದ್ದೀನಿ,
ಹಾಗೆ ಇಲ್ಲಿ ಒಂದು ಕಪ್ ನಷ್ಟು ನಾನು ಬೆಲ್ಲವನ್ನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಬಸ್ತಿಟ್ಕೊಂಡಿರೋ ಬೇಳೆಗೆ ನಾನು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ಒಂದ್ ಕಪ್ ನಷ್ಟು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಬೇಳೆ ಮತ್ತು ಬೆಲ್ಲ ಸ್ವಲ್ಪ ಕುದಿಬೇಕು, ಅದಕ್ಕೋಸ್ಕರ ನಾನು ದಪ್ಪ ತಳ್ಳಿನ ಒಂದು ಪಾತ್ರೆಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟೀಲ್ ಪಾತ್ರೆಗೆ ನಾವು ಈ ಬೆಲ್ಲ ಮತ್ತೆ ಬೇಳೆನ ಬೇಯಿಸ್ಕೊಂಡ್ರೆ ಇದು ಸೀದ್ ಹೋಗ್ಬಿಡತ್ತೆ, ಅದಕ್ಕೋಸ್ಕರ ದಪ್ಪ ತಳದ ಪಾತ್ರನ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸಣ್ಣ ಉರಿಲಿ ನೋಡಿ. ಈಗ ಇದು ಚೆನ್ನಾಗಿ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ. ಇವಾಗ ನಾವೇನ್ ಮಾಡೋಣ, ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಸ್ವಲ್ಪ ಬಿಸಿ ಇರುವಾಗ್ಲೇನೆ ಇದನ್ನ ನಾವು ಮಿಕ್ಸಿಗೆ ಹಾಕೊಳ್ಬೇಕಾಗತ್ತೆ. ಈಗ ನಾನು ಇಲ್ಲೊಂದು ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಈ ಏನು ಹೂರಣ ಇರುತ್ತಲ್ಲ ಬೇಳೆ ಬೇಯಿಸಿಟ್ಕೊಂಡಿರೋ ಇದನ್ನ ಹಾಕೊಂಡ್ಬಿಡೋಣ. ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಡ್ರೆ ಅದು ನುಣ್ಣಗೆ ರುಬ್ಕೊಳಕ ಸಾಧ್ಯ ಆಗತ್ತೆ. ಈಗ ನಾನು ಬೇಳೆನ ರುಬ್ಕೊಂಡು ಹೂರಣ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ತರ ನಾವು ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈಗ ಹೂರಣ ಕೂಡ ಒಂದು ಬೌಲ್ಗೆ ಹಾಕಿಟ್ಕೊಂಡಿದೀನಿ. ಹಾಗೆ ಇದು ಹಿಟ್ಟು ಕೂಡ ಗಟ್ಟಿಯಾಗಿದೆ ಮತ್ತೆ ನೆನೆಸಿಟ್ಕೊಂಡಿದ್ದು ಚೆನ್ನಾಗಿ ಬಂದಿದೆ ಇದು. ಈಗ ಕಡುಬನ್ನ ಉದ್ಕೊಳ್ಳೋಣ. ಹಾಗೆ ಒಂದು ಬಾಣ್ಲೆಗೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದ್ ಸಾರಿ ನಾವಿದ್ನ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕಾಗತ್ತೆ. ಕೈಗೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೊಂಡಿದೀನಿ. ಚೆನ್ನಾಗಿ ನಾದಿದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಆ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಚ್ಚಿ ಉದ್ಕೊಳ್ಬೇಕು. ನೋಡಿ ಈ ತರ ನಾವಿದ್ನ ಕೈಯಿಂದನಾದ್ರೂ ನಾವು ತುಂಬಿಕೊಳ್ಬಹುದು, ಅಥವಾ ನಾವೊಂದು ಮೌಲ್ಡ್ ಇರುತ್ತೆ ಆ ಮೌಲ್ಡಿಗಾದ್ರೂ ಹಾಕೊಳ್ಬಹುದು. ಈಗ ನಾನು ಮೌಲ್ಡ್ಗೂ ಹಾಕಿ ತೋರಿಸ್ತೀನಿ, ಮತ್ತೆ ಕೈಯಿಂದನೂ ಕೂಡ ಹೇಗೆ ಮಾಡ್ಕೊಳ್ಬೇಕು ಅಂತ ನಾ ತೋರಿಸ್ತಾ ಇದ್ದೀನಿ. ಈಗ ಮೊದಲಿಗೆ ಒಂದು ಈ ತರ ಮೌಲ್ಡ್ ಇರುತ್ತೆ, ಆ ಮೌಲ್ಡ್ಗೆ ಇದನ್ನ ಹಾಕೊಳ್ಳೋಣ. ಈಗ ಹೂರಣ ಏನಿರುತ್ತೆ ಅದನ್ನ ಇದಕ್ಕೆ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಆ ನಂತರ ಈ ತರ ನಾವಿದ್ನ ಪ್ರೆಸ್ ಮಾಡಿಬಿಟ್ರೆ ಆಯ್ತು. ಎಕ್ಸ್ಟ್ರಾ ಏನ್ ಕಣಕ ಬಂದಿರುತ್ತೆ ನೋಡಿ ಅದನ್ನ ಈ ತರ ತೆಗೆದ್ಬಿಡ್ಬೇಕು. ಒಂದ್ ಸ್ವಲ್ಪ ನಿಧಾನವಾಗಿ ಇದನ್ನ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಇದು ಆಗತ್ತೆ. ನಾನಿಲ್ಲಿ ರೌಂಡ್ ಶೇಪ್ ನಲ್ಲಿ ಈ ಪೂರಿ ತರ ಉದ್ದಿಟ್ಕೊಂಡಿದೀನಿ, ಅದನ್ನ ಈಗ ಈ ಹೂರಣದಿಂದ ಫಿಲ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಫಿಲ್ ಮಾಡ್ಬಿಟ್ಟು ಇದನ್ನ ಹಿಂಗೆ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ಎಕ್ಸ್ಟ್ರಾ ಏನ್ ಬಂದಿರುತ್ತೆ ನೋಡಿ ಅದನ್ನ ತಕೊಂಡ್ಬಿಡ್ಬೇಕು. ನೋಡಿ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಅದು ಇದಾಗತ್ತೆ. ಅವಾಗ ನಾವು ಎಣ್ಣೆಯಲ್ಲಿ ಕರಿಯಬಹುದು, ಇದು ಬಿಟ್ಕೊಳ್ಳಲ್ಲ. ಅವಾಗ ನಿಧಾನವಾಗಿ ಇದನ್ನ ತೆಗಿಬೇಕಾಗತ್ತೆ ನೋಡಿ. ಈ ತರ ಒಂದು ರೆಡಿ ಮಾಡ್ಕೊಳ್ಬೇಕು ನಾವು. ಈಗ ಕೈಯಿಂದ ನಾವು ಹೂರಣವನ್ನ ಹೇಗೆ ತುಂಬೋದಂತ ಹೇಳ್ತೀನಿ. ನಾವಿಲ್ಲಿ ನಾನು ಮೌಲ್ಡ್ನಲ್ಲಿ ಹೂರಣ ತುಂಬುವಾಗ ಓವಲ್ ಶೇಪ್ ನಲ್ಲಿ ನಾನು ರೌಂಡ್ ಆಗಿ ಮಾಡ್ಕೊಂಡಿದ್ದೆ, ಇವಾಗ ಇಲ್ಲಿ ಓವಲ್ ಶೇಪ್ ನಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಎಲೆಗಳನ್ನ ಉದ್ಕೊಳ್ಬೇಕಾಗತ್ತೆ, ಅಂದ್ರೆ ಕಣಕವನ್ನ ಉದ್ಕೊಳ್ಬೇಕಾಗತ್ತೆ. ಮೌಲ್ಡ್ಗೆ ನಾನು ರೌಂಡ್ ಆಗಿ ಮಾಡಿದ್ದೆ. ಈಗ ಇಲ್ಲಿ ಕೈಯಿಂದ ಹೂರಣ ತುಂಬೋದಾದ್ರೆ ಈ ತರ ಓವೆಲ್ ಶೇಪ್ ನಲ್ಲಿ ನಾನು ಉದ್ದಿಟ್ಕೊಂಡಿದ್ದೀನಿ. ಈ ಹೂರಣವನ್ನ ತಗೊಂಡು
ಇದಕ್ಕೆ ಈಗ ಫಿಲ್ ಮಾಡೋದ್ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ತರ ಉದ್ದಕ್ಕೆ ನಾವು ಹೂರ್ಣನ ಹಾಕೊಳ್ಬೇಕಾಗತ್ತೆ. ಇಲ್ಲಿ ಒಂದ್ ಸೈಡ್ ಒಂದ್ ಸ್ವಲ್ಪ ನೀರ್ ಹಚ್ಕೊಳ್ಬೇಕಾಗತ್ತೆ. ಒಂದೇ ಸೈಡ್ ಹಚ್ಚಿದ್ರೆ ಸಾಕು. ಆ ನಂತರ ನೋಡಿ ಇಲ್ಲಿ ಈ ತರ ನಾವು ಇದನ್ನ ಪ್ರೆಸ್ ಮಾಡ್ಕೊಳ್ಬೇಕು. ಇದನ್ನ ಫೋಲ್ಡ್ ಮಾಡಿ ನೋಡಿ ಈ ತರ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಈ ಹೂರ್ಣ ಆಚೆ ಕಡೆ ಬರಲ್ಲ. ಅದಕ್ಕೋಸ್ಕರ ಇದನ್ನ ಸರಿಯಾಗಿ ನಾವು ಈ ತರ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ ಇದೇ ತರ ಎಲ್ಲ ಕರಿಗಡುಬುಗಳನ್ನ ನಾನು ತುಂಬಿ ರೆಡಿ ಮಾಡ್ಕೊಳ್ತೀನಿ. ಇದು ಮೌಲ್ಡ್ನಲ್ಲಿ ಮಾಡಿರೋದು. ಇದು ಸ್ವಲ್ಪ ಮೌಲ್ಡ್ ನಂದು ಚಿಕ್ಕದಿದೆ, ಅದಕ್ಕೋಸ್ಕರ ಅದು ಸ್ವಲ್ಪ ಸಣ್ಣ ಸೈಜ್ ನಲ್ಲಿ ಆಗಿದೆ. ಇದು ಕೈಯಿಂದ ಮಾಡಿರೋದು, ಕೈಯಿಂದ ಹೂರ್ಣ ತುಂಬಿರೋದು. ಇದು ಮೌಲ್ಡ್ನಿಂದ ಹೂರ್ಣ ತುಂಬಿರೋದು. ಇವು ಎಲ್ಲಾನು ಇದೇ ತರ ಮಾಡ್ಕೊಳ. ಈಗ ನೋಡಿ ನಾನು ಈ ತರ ಎಲ್ಲ ತುಂಬಿಟ್ಕೊಂಡಿದೀನಿ. ಈಗ ಎಣ್ಣೆ ಕೂಡ ಕಾಯ್ದಕ್ಕಿಟ್ಟಿದೀನಿ. ಎಣ್ಣೆಯಲ್ಲಿ ಇವನ್ನ ಕರಿಯೋಣ. ಈಗ ನೋಡಿ ಎಣ್ಣೆ ಕಾದಿದೆ. ಇದು ಒಂದೊಂದೇ ಬಿಡ್ತಾ ಇದೀನಿ. ಈಗ ಒಂದ್ ಸೈಡ್ ಬೆಂದ ಮೇಲೆ ನಾವಿದ್ನ ಈ ತರ ತಿರುಗಿ ಹಾಕೊಂಡ್ಬಿಡೋಣ. ಕಲರ್ ಸ್ವಲ್ಪ ಚೇಂಜ್ ಆಗತ್ತೆ. ನೋಡಿ ಈ ತರ ಗುಳ್ಳೆ ಗುಳ್ಳೆ ತರ ಬರ್ತಾ ಇದೆ. ಈ ಕಲರ್ ಬಂದ್ಮೇಲೆ ನಾವಿದ್ನ ತೆಗೆದ್ಬಿಡೋಣ. ನೋಡಿ ಕಲರ್ ಹೇಗ್ ಬಂದಿದೆ ಅಂತ. ಹಾಗೆ ಇದೇ ತರ ನಾವು ಎಲ್ಲಾನು ಕರಿಬೇಕಾಗತ್ತೆ. ಒಂದು ಮೀಡಿಯಂ ಫ್ಲೇಮ್ ನಲ್ಲೇ ಕರೆದ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ ಈ ಕರಿಗಡುಬು. ನೋಡಿದ್ರಲ್ಲ ವೀಕ್ಷಕರ, ಎಲ್ಲಾ ಕರಿಗಡುಬುಗಳನ್ನ ನಾನು ಈಗ ಕರೆದಿಟ್ಕೊಂಡಿದೀನಿ. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಬಂದಿದೆ, ಹಾಗೆ ಒಳಗಡೆ ನಾವು ಹೂರ್ಣ ತುಂಬಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈ ಹಾಲು ಮತ್ತು ಎಣ್ಣೆಯನ್ನ ಬಳಸಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಗಣೇಶನ ಹಬ್ಬಕ್ಕೆ ಈ ಗಣೇಶನ್ಗೆ ಪ್ರಿಯವಾದಂತಹ ಈ ಕರಿಗಡಬನ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಈಗ ನೆಕ್ಸ್ಟ್ ನಾವೇನು ಕರಿಗಡಬಿಗೆ ಅಂತ ನಾವು ತುಂಬಿಟ್ಕೊಂಡಿರ್ತೀವಲ್ವ, ಈ ಕಡಬುಗಳನ್ನ ಮಾಡಿಟ್ಕೊಂಡಿರ್ತೀವಲ್ವ, ಅದೇ ತರ ನಾವು ಸೇಮ್ ಒಂದು ಮೆಥಡ್ ನಲ್ಲೇ ಈಗ ಕರೆದಿಟ್ಕೊಂಡಿರ್ತೀವಿ ಒಂದು ಇದೇ ತರ ಸೇಮ್ ಕಡಬುಗಳನ್ನ ಈಗ ಕುದಿಸೋದ್ ಹೇಗೆ ಅಂತ ತೋರಿಸ್ತೀನಿ. ಇದು ಕೂಡ ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ನಾನಿಂದ ಇಲ್ಲಿ ಒಂದು ತೂತು ಇರುವಂತಹ ಒಂದು ತೋಲ್ ಇರುವಂತಹ ಒಂದು ತಟ್ಟೆನ ತಗೊಂಡಿದೀನಿ. ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಸವರ್ತಾ ಇದೀನಿ. ಹೀಗೆ ಮಾಡೋದ್ರಿಂದ ಅದು ಕಡುಬುಗಳೇನಿರ್ತಾವೆ ಅಂಟುಗಳಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಸವರ್ಬೇಕಾಗತ್ತೆ. ಆ ನಂತರ ನಾನು ಇಲ್ಲಿ ಕಡುಬುಗಳನ್ನ ಮಾಡಿಟ್ಕೊಂಡಿರ್ತೀನಲ್ವಾ, ಅದನ್ನ ಜೋಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಅಗಲವಾದಂತಹ ಒಂದು ಪಾತ್ರೆಗೆ ನೀರ್ ಕೂಡ ನಾನು ಕಾಯೋದಕ್ಕೆ ಇಟ್ಟಿದೀನಿ. ನೋಡಿ ಈ ತರ ಇಟ್ಟಿದೀನಿ. ಈಗ ಒಂದು ಪಾತ್ರೆಗೆ ನೀರ್ ಹಾಕಿಟ್ಕೊಂಡಿದೀನಿ, ಹಾಗೆ ಒಂದಿಲ್ಲೊಂದು ರಿಂಗ್ ಇಟ್ಕೊಂಡಿದೀನಿ. ಮತ್ತೆ ನೀರ್ ಕೂಡ ಕುದೀತಾ ಇದೆ. ನಾವೇನ್ ಕಡುಬುಗಳನ್ನ ತಟ್ಟೆಗೆ ಜೋಡಿಸಿ ಇಟ್ಕೊಂಡಿರ್ತೀವಲ್ವಾ ಅದನ್ನ ಇಲ್ಲಿ ಇಟ್ಟಿದೀನಿ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ತಾ ಇದೀನಿ. ಒಂದು 5 ನಿಮಿಷದವರೆಗೂ ಇದನ್ನ ಹಬೆಯಲ್ಲಿ ಬೇಯಿಸಕ್ ಬಿಟ್ಬಿಡೋಣ. ಈಗ ಒಂದು 5 ನಿಮಿಷದ ನಂತರ ಈಗ ಇದನ್ನ ನೋಡೋಣ ಹೇಗಾಗಿದೆ ಅಂತ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದನ್ನ ತೆಗೆದು ಬಿಡೋಣ. ಈಗ ಇದು ಬೆಂದಿರೋದಕ್ಕೆ ಸ್ವಲ್ಪ ಮೇಲೆ ತಣ್ಣೀರ್ ಹಾಕೊಂಡ್ಬಿಡೋಣ. ಇದಕ್ಕೆ ಅಂದ್ರೆ ಬಿಡಿ ಬಿಡಿಯಾಗಿ ತೆಗೆಯೋದಕ್ಕೆ ತುಂಬಾ ಈಸಿ ಆಗತ್ತೆ ಮತ್ತು ಬೇಗ ಕೂಡ ಬರುತ್ತೆ ಇದು. ನೋಡಿ ಈ ತರ ನಾವು ಸ್ವಲ್ಪ ತಣ್ಣೀರ್ ಹಾಕ್ಬಿಟ್ರೆ ನೀಟಾಗಿ ತೆಕ್ಕೋಬಹುದು, ಇಲ್ಲಾಂದ್ರೆ ಅಂಟ್ಕೊಂಡ್ಬಿಡತ್ತೆ ಇದು. ಇವಾಗ ನೋಡಿ ಕುಚ್ಚಿದ ಕಡುಬು ರೆಡಿ ಆಗಿದೆ.
ಈಗ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಎರಡನ್ನು. ನೋಡಿದ್ರಲ್ಲ ವೀಕ್ಷಕರೇ, ಕರಿಗಡಬು ಮತ್ತು ಕುಚ್ಚಿದ ಕಡಬನ್ನ ನಾನು ತುಪ್ಪದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇವೆರಡೂ ಸಿಹಿ ಕಡಬುಗಳು, ಗಣೇಶನಿಗೆ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದಂತಹ ಸಿಹಿ ಕಡಬುಗಳು. ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.